ಅಕ್ಕ ಆರಂಭ ಶುರು ಮಾಡ್ದ? ಹಾ ಶುರು ಮಾಡಿ. ರೆಕಾರ್ಡ್ ವಾಚಿಕ ಅಧ್ಯಯನಕ್ಕೆ ರೆಕಾರ್ಡ್ ಸ್ಟಾಪ್ ಮಾಡಿ ಆಯ್ತು, ಆಮೇಲೆ ಎರಡು ಡಿವೈಡ್ ಮಾಡಿ. ಹಾ ಸರಿ ಸರ್. ಅಕ್ಕ ಶುರು ಮಾಡಿ. ಹಾ ಓಕೆ. ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ನಾವು ಈಗ ಮನೆಯಲ್ಲೇ ಕುಳಿತು ಯಕ್ಷಗಾನ ಕಲಿಯುವಂತ ಈ ಸುವರ್ಣ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂತ ಸಂಸ್ಕೃತಿ ಯಕ್ಷ ಫೌಂಡೇಶನ್ ಸಂಚಾಲಕರಾದ ಶ್ರೀ ಸತೀಶ್ ಅಕ್ಪಾಲ್ ಸರ್ ಅವರಿಗೆ ಹಾಗೂ ಗುರುಗಳಾದ ಅನಂತ ಪದ್ಮನಪ್ಪ ಟರ್ ಸರ್ ಅವರಿಗೂ ಹಾಗೂ ಗುರು ಅಮೃತದೇವ ಕಟ್ಟಿನಕೆರೆ ಇವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಯಕ್ಷಗಾನ ಕಲಿಕಾಶಕ್ತರಿಗೆ ಆನ್ಲೈನ್ ಸೆಟಪ್ teachable.com ಯಕ್ಷಗಾನ ಸರ್ವಾಂಗಗಳ ಬಗ್ಗೆಯೂ ಮಾಹಿತಿ ಇದೆ. ವಾಚಿಕಾಧ್ಯಯನದ ಮುದ್ರಿಕೆಗಳು ಯಕ್ಷವಾಚಿಕ ಎಂಬ ಶಿಕ್ಷಾ ಕೋಶದಡಿ ಕೋರ್ಸ್ ಉಚಿತವಾಗಿ ಲಭ್ಯವಿದೆ. ಹೆಸರು ನೋಂದಾಯಿಸಿ ಎಲ್ಲರೂ ಇದರ ಮಾಹಿತಿಯನ್ನು ಪಡೆಯಬಹುದು. ಪ್ರಾರ್ಥನೆ ಶುರು ಮಾಡುದಲ್ಲ? ಹೌದಕ್ಕ, ಹೌದು. ಪ್ರಾರ್ಥನೆ ಈಗ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಶ್ರೀ ಶ್ಯಾಮ್ ಭಟ್ ಪುತ್ತೂರು ಅವರಿಂದ. ಎಲ್ರಿಗೂ ನಮಸ್ತೆ. ಕೇಳ್ತಾ ಉಂಟಲ್ಲ, ನಾನೊಂದು ದೇಶಭಕ್ತಿ ಗೀತೆ ಹಾಡ್ತೇನೆ ಇವತ್ತು. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ, ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ, ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ. ನಾಲ್ಕು ದಿನದ ಬಾಳು ನಮದು ಆಗಲಿಂದು ಸಾರ್ಥಕ, ತ್ಯಾಗ ಮೆರೆದು ಅಮರರಾದ ಸಂತರೆ ಮಗೆ ಪ್ರೇರಕ. ಮಣ್ಣ ಋಣವ ತಳೆಯುವುದಕ್ಕೆ ಸೇವೆಯೊಂದೇ ಸಾಧಕ, ಮಣ್ಣ ಋಣವ ಕಳೆಯುವುದಕ್ಕೆ ಸೇವೆಯೊಂದೇ ಸಾಧಕ. ಭಗುತನಲಿವ ರಾಷ್ಟ್ರಕ್ಕಾಗಿ ಸಾಗಬೇಕು ಕಾಯಕ. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ, ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ. ಧ್ಯೇಯ ಪಥವ ಬಿಟ್ಟ ಬಾಳ್ವೆ ಬೇಡ ನಮಗೆ ನೀರಸ, ಪರರಿಗಾಗಿ ಸತತ ಮಿಡಿವ ಹೃದಯದಿಂದ ಸಂತಸ. ಕಳೆದು ಬಿಡುವ ರೋಷ ದ್ವೇಷ ಎಲ್ಲ ಮನದ ಕಲ್ಮಶ, ಕಳೆದು ಬಿಡುವ ರೋಷ ದ್ವೇಷ ಎಲ್ಲ ಮನದ ಕಲ್ಮಶ. ವಿರಸ ಸರಿಸಿ ಹರಿಸಿ ಬಿಡುವ ಶುದ್ಧ ಸ್ನೇಹ ಮಾನಸ. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ, ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ. ಸ್ವಾರ್ಥ ಲಾಭ ಸ್ತುತಿಯ ಮೋಹ ಬೇರು ಸಹಿತ ಕೀಳುವ, ತರುವಿನಂತೆ ನೆರಳ ನೀಡಿ ಬದುಕ ಧನ್ಯಗೊಳಿಸುವ. ತಮವು ನಮಗೆ ಬೆಳಗು ಜಗಕ್ಕೆ ದೀಪದಂತೆ ಬೆಳಗುವ, ತಮವು ನಮಗೆ ಬೆಳಗು ಜಗಕ್ಕೆ ದೀಪದಂತೆ ಬೆಳಗುವ. ಅಳುವ ನಳಿಸಿ ಪ್ರೀತಿ ಬೆಳೆಸಿ ನಾಡಿನೇಳ್ಗೆ ಕಾಣುವ. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ, ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ. ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ, ಕರ್ಮ ಭೂಮಿ ಭಾರತ, ಕರ್ಮ ಭೂಮಿ ಭಾರತ, ಕರ್ಮ ಭೂಮಿ ಭಾರತ.
ಬಹಳ ಸೊಗಸಾದ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀ ಶ್ಯಾಮ್ ಭಟ್ ಅವರಿಗೆ ಧನ್ಯವಾದಗಳು. ಈಗ ಪಂಚವಟಿ ವಾಲಿ ಸುಗ್ರೀವರ ಕಾಳಗ ಪ್ರಸಂಗದ ಮುಂದಿನ ಕಥಾ ಭಾಗವನ್ನು ಗುರು ಶ್ರೀ ಅನಂತ ಪದ್ಮನಾಭ ಪಟ್ಟಪುಣೆ ಇವರ ಮಾರ್ಗದರ್ಶನದಲ್ಲಿ ಮುಂದುವರಿಸಬೇಕಾಗಿ ಕೇಳ್ಕೊಳ್ಳಿ. ಪದ್ಯ ಯಾರು ಶೇರ್ ಮಾಡ್ತೀರಿ? ಶ್ರೀರಾಮದಾನ ನಾನು ಶೇರ್ ಮಾಡ್ತೀನಿ. ಓಕೆ. ಎಲ್ಲಿವರೆಗೆ ಕಥೆ ಹೋಗಿದೆ ಒಂದು ಸ್ಥೂಲವಾಗಿ ಹೇಳಿ. ಈಗ ವಾರ್ಧಕ ಷಟ್ಪದಿ ಖಂಡ 220-221 ಇವತ್ತು ಮೊದಲು. ಓಕೆ, ಕಥೆ ಏನಾಯ್ತು ಈ ಹಿಂದೆ? ಕಥೆ ಎಲ್ಲಿವರೆಗೆ ಬಂದು ನಿಂತಿದೆ ಅಂತ ಗುರುಗಳೇ, ಇವರು ಅದೇ ರಾಮ ಲಕ್ಷ್ಮಣರು ಸೀತಾ ಅನ್ವೇಷಣೆ ದಾರಿಯಲ್ಲಿ ಅಂದ್ರೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಜಟಾಯು ಅಂದ್ರೆ ಏನದು ಇವರಿಗೋಸ್ಕರ ಕಾಯ್ತಾ ಕುಳಿತಿರ್ತಾರೆ ಸೀತೆಯ ಒಂದು ವರಭಾಗ್ಯದಿಂದಾಗಿ. ಹಾಗಾಗಿ ಅರೆಜೀವ ಇಟ್ಕೊಂಡು ಜಟಾಯು ಅಂದ್ರೆ ಸಿಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಇವರು ಎದುರುಗೊಳ್ತಾರೆ, ಅಲ್ಲಿವರೆಗೆ ಬಂದು ನಿಂತಿದೆ ಇವರು. ಯಕ್ಷಗಾನಪುರ ಯಕ್ಷಗಾನ ಅರ್ಥ ಹೇಳುವಾಗ ರಂಗಸ್ಥಳದಲ್ಲಾಗ್ಲಿ ತಾಳಮದ್ಲೆಯಲ್ಲಾಗ್ಲಿ ಸಂದರ್ಭ ಕೊಡುದು ಅಂತ ಒಂದುಂಟು, ಗೊತ್ತುಂಟ ನಿಮ್ಗೆ? ಮುಂದಿನ ಪದ್ಯ ಭಾಗವತರಿಗೆ ಎತ್ತು ಕಡಿಮೆ ಮಾಡಬೇಕಂತಾದ್ರೆ ಅವನು ಆ ಕಥೆಯವರೆಗೆ ತಂದು ನಿಲ್ಲಿಸಬೇಕು, ಆದ್ದರಿಂದ ಅಂತ ಹೇಳಿ ಮುಂದಿನ ಪದ್ಯಕ್ಕೆ ಸಂದರ್ಭವನ್ನು ಕೊಡೋದು. ಈಗ ನೀವು ಸಂದರ್ಭವನ್ನು ಕೊಟ್ಟ್ರಿ, ಇಲ್ಲಿವರೆಗೆ ಕಥಾನಕ ಸಾಗಿ ಬಂದಿದೆ, ಇಲ್ಲಿಂದ ಮುಂದುವರಿಬೇಕು ಅಂತ. ಸರಿ ಹೇಳಿ, ಯಾರಿಗೆ ಕೊಟ್ಟದ್ದು ಅವ್ರು ಹೇಳಿ. ಯಾರ್ದೋ ಕಾಲ್ ಬರ್ತ, ಯಾರಿಗೆ ಕೊಟ್ಟದ್ದು ಇವರೇ? ಇದು ಮುಕ್ತ ಅಂತ ಉಂಟು. ಹಾ, ಓದಿ. ಸರಿ, ಗಾಯತ್ರಿ ಪ್ರಸಾದ್ ಅವರು ಓದಿ. ವಾನರೇಶ್ವರೆಲ್ಲರೂ ಕೇಳಿ ಏನು ಸೋಜೀಗವೆಂದು ತನಗೀಗ ಪೇಳಿ. ಇದು 220ನೇ ಪದ್ಯದಿಂದ ಓದ್ಬೇಕಿರೋದು. ಸುರಪುರ ಕೈದಿದ ಖಗಪತಿ ಕಂದ ಪದ್ಯ. ಸುರಪುರ ಕೈದಿದ ಕೊಟ್ಟಿರ್ಲಿಲ್ಲ, ಹಾಗಾಗಿ ಅಂದ್ರೆ ಗುರುಗಳು ನಿಮ್ಗೆ ಓದಿ ಅಂತ ಹೇಳಿದಾರೆ ಅದನ್ನು. ಅಂದ್ರೆ ಯಾರಿಗೂ ಕೊಟ್ಟಿರ್ಲಿಲ್ಲ, ಈಗ ನಿಮ್ಗೆ ಕೊಟ್ಟಿದ್ದು. ಓಕೆ ಓಕೆ. ಇಪ್ಪತ್ತು ಓದಿ. ಸುರಪುರ ಕೈದಿದ ಇದೇನಾ? ಎಸ್. ಸುರಪುರ ಕೈದಿದ ಖಗಪತಿ ವಟಪೀತಗೆ ವರಪೀತಗೆ ಸಮಾನನೆಂದು ಸಂಸ್ಕಾರಗಳಂಬಿರಚಿಸಿ ಮತ್ತ ಸೀತೆಯು ದುರುಳನ ವಶವಾದಳೆಂಬ ಭ್ರಮೆಯೊಳಗಿರ್ದಂ. ಸುರಪುರ ಪುರಕ್ಕೆ ಐದ ಖಗಪತಿ, ಸುರಪುರವನ್ನಕ್ಕೆ ಸೇರಿದ ಎಂದರೆ ಸ್ವರ್ಗವನ್ನು ಸೇರಿದ ಖಗಪತಿ. ಜಟಾಯು ಪಕ್ಷಿರಾಜ ಸೇರಿರ್ತಾನೆ ಅವನಿಗೆ. ಅವನು ವರಪಿತಗೆ ಸಮಾನನೆಂದು, ಅವನ ತಂದೆಗೆ ಸಮಾನ ಎಂದು ಕರ್ತವ್ಯ ಪರಾಯಣನಾದ ರಾಮ ವಿರಚಿಸಿ ಸಂಸ್ಕಾರಗಳನ್ನು ನಡೆಸಿ
ಸೀತೆಯು ದುರೋಧನ ವಶವಾದಳೆಂಬ ಭ್ರಮೆಯೊಳಗಿದ್ದ ಮತ್ತೆ ಅವನಿಗೆ ತೊಂದರೆ ಶುರುವಾಯಿತು. ಅವನ ಮನಸ್ಸಿನಲ್ಲಿ ಮತ್ತೆ ಅದೇ ದುಃಖ ಕಾಡೋದಕ್ಕೆ ಶುರುವಾಯಿತು. ಹೇಗೆಂದ್ರೆ ಕಷ್ಟ ಸುಖಗಳೇ ಹಾಗೆ ಒಂದರ ಹಿಂದೆ ಒಂದು ಬರುತ್ತಾನೆ ಇರ್ತದೆ. ಹಾಗೆ ಅವನಿಗೆ ಈಗ ಮತ್ತೆ ಆ ಕ್ಷಣದಲ್ಲಿ ಅವನಿಗೆ ಕರ್ತವ್ಯ ಅನ್ನುವುದು ಮುಖ್ಯ ಆಯ್ತು. ಆಗ ಸಂಸ್ಕಾರಗಳನ್ನ ಮಾಡ್ದ. ಆಮೇಲೆ ಸೀತೆಯು ಮತ್ತೆ ದುರುಳನ ವಶವಾಗಿಬಿಟ್ಲು. ಈಗ ತಿಳಿದಿದೆ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ಬಿಟ್ಟಿದೆ. ಈಗ ಆ ಭ್ರಮೆ ಆ ನೋವು ಕಾಡ್ತಾ ಇದೆ ಅವನನ್ನ. ಇರದೆ ಮೃದು ವಚನದಿಂದ ಗ್ರಜನ ತಾಪಮಂ ಪರಿಹರಿಸಿ ಲಕ್ಷ್ಮಣಂ ಸರ್ವೋಪಚಾರದಿಂ ಸರಸಿ ಜಾದಳಗಳಿಂ ತಣಿರ ತಣ್ಣೀರ ಹನಿಗಳಂ ತಳಿದು ಚೇತನಗೊಳ್ಳಿಸುತ್ತ ತರ ತರು ನೆಳಲಾನಂತಿರಲು. ಅಲ್ಲಿ ಒಂದು ನಿಮಿಷ, ಅಲ್ಲಿವರೆಗಿನ ಅರ್ಥ ಹೇಳಿ. ಅಲ್ಲಿಂದ ಮುಂದೆ ಬೇರೆ ಸನ್ನಿವೇಶಕ್ಕೆ ಹೋಯ್ತದು, ಅದನ್ನ ಅಲ್ಲಿವರೆಗಿನ ಅರ್ಥವನ್ನು ಹೇಳಿ. ಇದು ಮೃದುವಚನದಿಂದ ಅಲ್ಲಿಗೆ ಅವನ ದುಃಖವನ್ನ ನೋಡಿ ತುಂಬಾ ತೊಂದರೆ ಪಡ್ತಾ ಇದ್ದಾನೆ ರಾಮ, ಹೀಗಾಗೋಯ್ತು ಅಂತ. ಆಗ ಲಕ್ಷ್ಮಣ ತನ್ನ ಎಲ್ಲ ಸಮಾಧಾನದ ಮಾತುಗಳಿಂದ ಅವನಿಗೆ ಸರ್ವೋಪಚಾರಗಳನ್ನು ಮಾಡ್ತಾನೆ. ಹಾಗೆ ಪಕ್ಕದಲ್ಲಿ ಇದ್ದ ಋಷ್ಯಮುಖ ಪರ್ವತದ ಹತ್ರ ಅದರ ಪಕ್ಕದಲ್ಲಿದ್ದ ಪಂಪಾ ಸರೋವರದಿಂದ ಸರಸಿಜ ಅಂದ್ರೆ ತಾವರೆಯ ದಳಗಳಿಂದ ತಣ್ಣೀರ ಹನಿಗಳನ್ನ ತಂದು ಅವನಿಗೆ ಚೇತನವನ್ನು ಕೊಡ್ತಾನೆ. ಚೇತೋ ಕಮಲದ ಎಲೆಯಲ್ಲಿ ನೀರು ತರ್ತಾನಂತೆ. ಕಮಲದ ಎಲೆಯಿಂದ ನೀರುಗಳನ್ನ ತಂದು ಅವನನ್ನ ಚೇತೋಹಾರಿಯನ್ನಾಗಿ ಮಾಡ್ತಾನೆ. ಅದು ಮರದ ನೆರಳಿನಂತಿದ್ದ ಋಷ್ಯಮುಖ ಪರ್ವತದಲ್ಲಿ. ಆಮೇಲೆ ಓದಿ ಓದಿ ಈಗ ಅದನ್ನು. ತರುಳ ನೆರಳಾಂತಿರಲು ಋಷ್ಯಮುಖದೊಳಿರ್ಪ ತರಣಿ ಸುತ ಸುಗ್ರೀವ ಕಂಡು ವಾಲಿಯ ಭಯದಿ ಸರಸಿ ಜೋದ್ಭವ ಸುತಾದಿಗಳ ಹತ್ತಿರಕ್ಕೆ ಕರೆದಲಾಗವರೊಡನಂದನು ಅವರೊಡನೆ ಎಂದನು. ಅದು ಮರದ ನೆರಳಿನಂತೆ ಋಷ್ಯಮುಖ ಪರ್ವತದ ಒಂದು ನೆರಳಿಗೆ ಕರೆದುಕೊಂಡು ನೆರಳಿನಲ್ಲಿ ತರಣಿ ಸುತ ಸುಗ್ರೀವ ಇರ್ತಾನೆ. ತರಣಿ ಸುತ ಅಂದ್ರೆ ಸೂರ್ಯನ ಮಗ. ಅವನು ವಾಲಿಯ ಭಯದಿಂದ, ಅವನ ಅಣ್ಣ ವಾಲಿ ಅವನನ್ನು ನನ್ನನ್ನು ಕೊಂದು ಬಿಡ್ತಾನೆ ಅನ್ನುವ ಭಯ ಅವನನ್ನ ಕಾಡ್ತಾ ಇರುತ್ತೆ. ಆಗ ಅವನು ಋಷ್ಯಮುಖದಲ್ಲಿ ಪರ್ವತದಲ್ಲಿ ಅಡಗಿಕೊಂಡಿರ್ತಾನೆ. ಅವನಿಗೆ ಸರಸಿಜೋದ್ಭವ ಸುತಾದಿಗಳು ಅಂದ್ರೆ ರಾವಣನ ವಧೆಗೋಸ್ಕರವಾಗಿಯೇ ಬ್ರಹ್ಮ ಸುರರೆಲ್ಲ ಸೇರಿ ಬ್ರಹ್ಮನಿಂದ ಈ ರೀತಿಯ ವಾನರ ಸೇನೆಯನ್ನ ಸೃಷ್ಟಿ ಮಾಡಿಸಿರ್ತಾರೆ. ಹಾಗಲ್ಲ, ಮೇಡಮ್, ಸರಸಿಜೋದ್ಭವ ಅಂದ್ರೆ ಜಾಂಬವ ಅಂತ. ಸರಸಿಜೋದ್ಭವ ಸುತಾದಿಗಳು ಅಂದ್ರೆ ಅದ ಜಾಂಬವಂತ, ಇವರನ್ನೆಲ್ಲರನ್ನು ಸೃಷ್ಟಿ ಮಾಡಿರ್ತಾನೆ. ಜಾಂಬವಂತನನ್ನು ಸೇರಿ ಅವರನ್ನೆಲ್ಲರನ್ನು ಹತ್ತಿರಕ್ಕೆ ಕರೆಯುತ್ತಾನೆ, ಭಯದಿಂದ ಕರೀತಾ ಇದ್ದಾನೆ. ಅವ್ರ ಹತ್ರ ಮಾತಾಡ್ತಾನೆ. ಈಗ ಮುಂದಿಂದು ನೀವೇ ಓದಿ, ಮುಂದುವರಿಸುದ ಓದಿ. ವಾನರೆಲ್ಲರೂ ಕೇಳಿ ಏನು ಸೋಚಿಗವೆಂದು ತನಗೀಗ ಬೇಳಿ ತರಣಿ ಪ್ರಕಾಶದಿಂದ ಪಂಪಾ ತೀರಗೆ ಬಂದ ಲಿರುವಂತ ವೀರರೆಂಬುದ ನೋಡಿ. ಇದನ್ನು ರಾಗದಲ್ಲಿ ಹೇಳೋದಂತಾದ್ರೆ ಮಧ್ಯಮಾವತಿ ರಾಗದಲ್ಲೇ ಹೇಳ್ತಾರೆ. ಅದನ್ನು ಮಧ್ಯಮಾವತಿ ಏಕ ಅಲ್ವಾ. ವಾನರೇಶ್ವರ ಎಲ್ಲರೂ ಕೇಳಿ ಏನು ಸೋಜಿಗವೆಂದು ತನಗೀಗ ಪೇಳಿ ತರಣಿ ಪ್ರಕಾಶದಿಂದ ಪಂಪಾತೀರಕ್ಕೆ ಬಂದಲ್ಲಿರುವಂಥ ವೀರ ಯಾರೆಂಬುದ ನೋಡಿ. ವಾನರೇಶ್ವರ ಎಲ್ಲರೂ ಕೇಳಿ ಹೀಗೆ. ಇನ್ನೊಂದ್ಸರಿ ಹೇಳ್ಬೋದಾ? ಸರಿ, ಅರ್ಥ ಹೇಳಿ. ಇನ್ನೊಂದ್ಸರಿ ಹೇಳ್ಬೋದಾ?
ಇದರ ಪದ್ಯವನ್ನ ನಾನೇ ಹೇಳ್ಬೋದು ಅಂತ ಹೇಳಿ 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 ವಾನರೇಶ್ವರೆಲ್ಲರೂ ಕೇಳಿ ಏನು ಸೋಜಿಗವೆಂದು ತನಗೀಗ ಬೇಳಿ ತರಣಿ ಪ್ರಕಾಶದಿಂದ ಪಂಪ ತೀರಗೆ ಬಂದ ಅಲ್ಲಿರುವಂತ ವೀರ ಯಾರೆಂಬುದ ನೋಡಿ ಇಲ್ಲಿ ವಾನರೇಶ್ವರರೇ ಎಲ್ಲರೂ ಕೇಳಿರಿ ನಾನು ಈಗ ಒಂದು ಸೋಜಿಗವನ್ನು ಹೇಳುತ್ತೇನೆ ಒಂದು ಸೋಜಿಗವನ್ನು ಕಂಡಿದ್ದೇನೆ ಈಗ ಬಂದು ನನಗೆ ತರಣಿ ಪ್ರಕಾಶ ಅಂದ್ರೆ ಸೂರ್ಯನ ಪ್ರಕಾಶದಿಂದ ಈಗ ಪಂಪಾತೀರಕ್ಕೆ ಬಂದಿದ್ದಾರೆ ಯಾರೋ ಅಪರಿಚಿತರು ಬಂದಿರುವಂತಿದೆ ಅವರಿಗೆ ಕಾಣುತ್ತಾರೆ ಅವರು ಯಾರು ಎಂಬುದನ್ನು ನೋಡಿಕೊಂಡು ಬನ್ನಿ ಎಂದು ಎಲ್ಲ ತನ್ನ ವಾನರ ಸ್ನೇಹಿತರಿಗೆಲ್ಲ ತಿಳಿಸುತ್ತಾನೆ ಯಾರು ಸುಗ್ರೀವ ಅಲ್ಲಿ ಸುಗ್ರೀವ ಅವಿತು ಕುಳಿತುಕೊಂಡಿರುತ್ತಾನೆ ಅವನು ಅವನಿಗೆ ಕಾಣಿಸುತ್ತದೆ ಬೆಟ್ಟದ ಮೇಲಿಂದ ನೋಡುತ್ತಾನೆ ರಾಮ ಲಕ್ಷ್ಮಣರ ಇಬ್ಬರನ್ನ ಅವರ ಅಪರಿಚಿತ ಮುಖವನ್ನು ನೋಡಿ ಅವನಿಗೆ ಭಯ ಆಗುತ್ತದೆ ವಾಲಿಯೇ ಅವನನ್ನು ಕಳಿಸಿರಬಹುದು ಎನ್ನುವ ಭಯದಿಂದ ಎಲ್ಲರನ್ನು ಕರೆಸಿ ಅವರನ್ನು ಅದನ್ನು ಆ ಸೋಜಿಗ ಏನು ಏಕೆ ಹೇಗೆ ಯಾರು ಎಲ್ಲವನ್ನು ವಿಚಾರಿಸಿಕೊಂಡು ಬನ್ನಿ ಎಂದು ತಿಳಿಸುತ್ತಾನೆ ಮುಂದಿನ ಯಾರಿಗೆ ಕೊಟ್ಟದ್ದು ನನಗೆ ಇದೆ ಓದಿ ದುರುಳ ನಗ್ರಾಜನು ಸಂಹರಿ ಅಲ್ಲ ಸರಿ ಅದೇ ಹಾಗೆ ದುರುಳ ನಗ್ರಜನು ಸಂಹರಿಸಬೇಕೆಂತೆನ್ನ ಕರೆಸಿತ ನೀವರನು ಕಳುಹಿಸಿರುವನು ವೈರಿಗಳಾಗಲಿವರು ಹಾಗೆ ಬರುತ್ತೆ ದುರುಳ ನಗ್ರಜನು ಸಂಹರಿಸಬೇಕೆನ್ನು ತೆನ್ನ ಕರೆಸಿ ತಾನೀವರನು ಕಳುಹಿಸಿರುವನೋ ವೈರಿಗಳಾಗಲಿವರು ಹಿತರಾಗಲಿ ಮಾರುತಾತ್ಮಜ ನೀನು ಹೋಗಿ ಬಾರಯ್ಯ ಬೇರೊಂದು ರೂಪಿನಿಂದ ಅವರಿರ್ಪ ಬಳಿಗೈದಿ ಕಾರಣೀಕರ ಕಂಡು ಕರೆದು ತಾಶೀಘ್ರದಲ್ಲಿ ಈಗ ಅವನು ಹೇಳ್ತಾನೆ ಅದು ಮೇಡಮ್ ವೈರಿಗಳಾಗಲಿವರು ವೈರಿಗಳಾಗಲಿವರು ಹಿತರಾಗಲಿ ಮಾರುತಾತ್ಮಜ ನೀನು ಹೋಗಿ ಬಾರಯ್ಯ ಬೇರೊಂದು ರೂಪಿನಿಂದ ಅವರಿರ್ಪ ಬಳಿಗೈದಿ ಇದು ಸುಲಭದ ಒಂದು ಛಂದಸ್ಸು ನಾಲ್ಕು 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 ಅಕ್ಷರಕ್ಕೆ ಬರುವಂತದ್ದು ನೆಕ್ಸ್ಟ್ ಟ್ರೈ ಮಾಡಿ ಆಯ್ತಾ ಈಗ ಅರ್ಥ ಹೇಳಿ ವೈರಿಗಳ ಅರ್ಥ ಹೇಳಿ ಅರ್ಥ ಹೇಳಿ ಇವರು ಆಗ ಇವನು ಹೇಳ್ತಾನೆ ದುರುಳ ಅಗ್ರಜನೇ ನನ್ನನ್ನು ಕೊಲ್ಲಬೇಕು ಅಗ್ರಜ ಅಂದ್ರೆ ವಾಲಿ ಅವನ ಅಣ್ಣ ಅವನೇ ನನ್ನನ್ನು ಕೊಲ್ಲಬೇಕು ಅಂತ ಇವರನ್ನ ಕರೆಸಿರಬಹುದೇ ಎನ್ನುವ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ ಆದ್ರೆ ತಕ್ಷಣ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಬದಲಾಯಿಸ್ತಾನೆ ಅವನ ಯೋಚನೆ ನಾನು ನೀವೇ ಹೋಗಿ ಎಲ್ರು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿರ್ತಾನೆ ಆದ್ರೆ ಮತ್ತೆ ಬದಲಾಯಿಸ್ತಾನೆ ಅವನ ಯೋಚನೆಯನ್ನ ಆಗ ವೈರಿಗಳೇ ಆಗಲಿ ಹಿತರೇ ಆಗಲಿ ಯಾರಾದರೇನು ಮಾರುತಾತ್ಮಜ ಅಂದ್ರೆ ಹನುಮಂತ ಮಾರುತಿಯ ವಾಯುಪುತ್ರನೇ ನೀನು ಹೋಗಿ ಬಾ ಹೋಗುವಾಗ ಬೇರೊಂದು ರೂಪಿನಿಂದ ಹೋಗಿ ಬಾ ನಿನ್ನ ಬೇರೊಂದು ರೂಪಿನಿಂದ ಹೋಗಿ ಅವರ ಹತ್ರ ಹೋಗಿ ಆ ಮಹಾಮಹಿಮರನ್ನ ಕಂಡು ಅವರ ಉದ್ದೇಶ ಏನು ಏಕೆ ಬಂದಿದ್ದಾರೆ ಎಂಬುದನ್ನು ತಿಳಿದು ಕರೆತಾ ಇಲ್ಲಿಗೆ ಕರೆದುಕೊಂಡು ಬಾ ವಾನರೇಶ್ವರ ಎಂದು ಹೇಳುತ್ತಾನೆ ಸುಗ್ರೀವ ತನ್ನ ಆಪ್ತ ಮಿತ್ರರಾದ ಹನುಮಂತನಿಗೆ ಹೇಳುತ್ತಾನೆ ಈ ಮಾತು ಮಿತ್ರನೂ ಹೌದು ಮಂತ್ರಿಯೂ ಹೌದಂತೆ ಹನುಮಂತ ಓಕೆ ಮಂತ್ರಿ ಮಂತ್ರಿ ಮಂತ್ರಿಗೆ ಹೀಗೆ ಹೇಳುತ್ತಾನೆ ಓಕೆ ಸಾರತರಮಾಗಿ ಯಾರು ನೆಕ್ಸ್ಟ್
ನಾನು ಓದ್ತೀನಿ ಸರ್ ಮುಕ್ತ ಅವಕಾಶ ಯಾರು ಬೇಕಾದ್ರೂ ಓದ್ಬೋದು ರಾಘು ಶೆಟ್ರ ಓದಿ ತರತರವಾಗಿ ಸುಗ್ರೀವ ಬೆಳೆದ ಮಾತನೋರಂತೆ ಕೇಳುತ್ತೆ ಕೇಳುತ್ತ ಕ್ಷಣ ದೊಳಲಿ ಜಿಗಿದು ಆಹಾರಿ ನಿಜ ರೂಪವಂ ಬಿಟ್ಟು ಬಾಲ ಬ್ರಹ್ಮಚಾರಿ ವೇಷವ ತಾಳುತ ವೀರ ನಡೆಯಂ ಸಾರ್ದು ವಿನಯದಿ ವಂದಿಸುತ ಶೂರ ರಘುಕುಲವನದಿ ರೋಕ ನಿಶಾಕರರ ಯಾವೆಂದು ಬೆಸಗೊಂಡನ ಪ್ರತಿಮ ಮರುತಾತ್ಮಜ ಯಾರು ನೀವೆಲ್ಲಿ ಗೈದುವಿರೆಂದು ಬೆಸಗೊಂಡನ ಪ್ರತಿಮ ಮರುತಾತ್ಮಜ ಸರಿ ಇದೆ ಕರೆಕ್ಟ್ ಇದೆ ಓಕೆ ಅರ್ಥ ಹೇಳಿ ಸಾರತರಮಾಗಿ ಅವನು ಏನು ಹೇಳಿದ ಅದನ್ನು ಕೇಳಿಕೊಂಡವನಾಗಿ ಯಾರು ಹನುಮಂತ ಸುಗ್ರೀವ ಪೇಳಿದ ಮಾತನೋರಂತೆ ಸಾರತರಮಾಗಿ ಅಂದ್ರೆ ಸೂಕ್ಷ್ಮವಾಗಿ ಅಂತ ಹೇಳಿಯೂ ಅರ್ಥ ಸುಗ್ರೀವ ಪೇಳಿದ ಮಾತ ನೋರಂತೆ ಅಂದ್ರೆ ಮಾತಿನಂತೆ ಕೇಳು ತಾಕ್ಷಣದೊಲ್ಲ ಅಲ್ಲಿಂ ಜಿಗಿದು ಅಲ್ಲಿಂದ ಜಿಗಿದ ಹನುಮಂತ ಎಲ್ಲಿಂದ ಋಷ್ಯಮೂಕದಿಂದ ಜಿಗಿದ ಹಾರಿ ನಿಜ ರೂಪವೊಂಬಿಟ್ಟು ತನ್ನ ಆಂಜನೇಯ ಅನ್ನುವ ರೂಪ ನಮಗೆ ಒಂದು ಕಲ್ಪನೆ ಇದೆ ಆ ನಿಜ ರೂಪವನ್ನು ಬಿಟ್ಟ ವಾನರ ರೂಪವನ್ನು ಬಿಟ್ಟ ಹೇಗೆ ಹೋದ ಬಾಲಬ್ರಹ್ಮಚಾರಿ ವೇಷವನ್ನು ತಳೆದ ವೀರರೆಡೆಯಂ ಸಾರ್ದ ವೀರರೆಡೆಯಂ ಸಾರ್ದು ಅಂದ್ರೆ ಏನು ಅಲ್ಲಿಗೆ ಹೋಗಿ ವಿನಯದಿಂ ವಂದಿಸುತ್ತ ವಿನಯದಿಂದ ವಂದಿಸಿದ ಶೂರ ರಘುಕುಲ ವನಧಿ ಶೂರ ರಘುಕುಲ ಅಂದ್ರೆ ಯಾರು ಶ್ರೀರಾಮ ಶ್ರೀರಾಮ ವನಧಿ ಅಂದ್ರೆ ಏನು ಕಾಡು ವನಧಿ ವನಧಿ ಕೀತೆ ಅಲ್ಲ ವನ ಅಂದ್ರೆ ನೀರು ಅಂತ ಸಮುದ್ರ ಅಂತ ಧಿ ಅಂದ್ರೆ ವನಧಿ ಹೆಚ್ಚಿನ ನೀರಿರುವಂತಹ ಸ್ಥಳ ಆ ರಘುಕುಲ ಎನ್ನುವಂತಹ ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿ ರಾಕ ನಿಶಾಕರ ಅಂದ್ರೆ ಚಂದ್ರನೋಪಾದಿಯಲ್ಲಿ ಇರುವವನು ಅಂತ ಆಯ್ತಾ ಆ ರಘುಕುಲ ಎನ್ನುವಂಥ ಶರಧಿಗೆ ವನಧಿಗೆ ಸಮುದ್ರಕ್ಕೆ ರತ್ನಾಕರನಿಗೆ ರಾಕ ನಿಶಾಕರರ ಅಂಥ ರಾಮ ಲಕ್ಷ್ಮಣರಿಗೆ ವಂದಿಸಿದ ಚಂದ್ರನೋಪಾದಿಯಲ್ಲಿ ಇರುವಂಥವನಿಗೆ ಇಲ್ಲಿ ಎಷ್ಟು ನೋಡಿ ಅದು ಸೂರ್ಯಕುಲ ಆದರೆ ಆ ಸೂರ್ಯಕುಲ ಎನ್ನುವಂಥ ಸಮುದ್ರಕ್ಕೆ ಚಂದ್ರ ಹಾಗೆ ಕವಿಯೊಂದು ಉಪಮೆಯನ್ನು ಕೊಟ್ಟಿದ್ದಾನೆ ಯಾರು ನೀವೆಲ್ಲಿ ಗೈದುವಿರೆಂದು ಬೆಸಗೊಂಡ ಕೇಳಿದ ಅಪ್ರತಿಮ ಮರುತಾತ್ಮಜ ವೀರನಾದಂಥ ಅಪ್ರತಿಮನಾದಂಥ ಮರುತಾತ್ಮಜ ಮಾರುತಾತ್ಮಜ ಕೇಳ್ತಾನೆ ನೀವು ಯಾರು ಎಲ್ಲಿಂದ ಐದುವಿರೆಂದು ಎಲ್ಲಿಂದ ಬಂದಿರಿ ಇಲ್ಲಿಗೆ ಹೋಗ್ತೀರಿ ಬೆಸಗೊಂಡ ಅಂದ್ರೆ ಕೇಳಿದ ಅಂತ ಮುಂದೆ ಯಾರು ಓದ್ತೀರಿ ವಿಜಯಕ್ಕ ಸ್ವಲ್ಪ ಯಾರಿದ್ದಾರೆ ಹೆಸರು ಕರಿಬಹುದ ವಿಜಯಕ್ಕ ಸ್ವಯಂ ಭಾಗಿ ಭಾಗಿಸು
ದಯಮಾಡಿ ನಿಮ್ಮನ್ನ ನೀವು ಶಾಬ್ದಿಕ ರೂಪ ಕೊಂಡು ಭಾಗವಹಿಸಿ. ಯಾರ್ದದು ಕೇಳೋದು? ಓಕೆ, ಯಾವಲ್ಲಿಂದ ಬಂದಿರಯ್ಯ ನೀವು ಬಾಲಕರಿರಾ? ಯಾರು ಓದ್ತೀರಿ? ಓಕೆ, ಯಾವಲ್ಲಿಂದ ಬಂದಿರಯ್ಯ ನೀವು ಬಾಲಕರಿರಾ? ಯಾವಲ್ಲಿಂದ ಬಂದಿರಯ್ಯ ನೀವು ಬಾಲಕರಿರಾ? ಮುಂದೆ ಅವಲಿಗೆ ಪಯಣ ಬಯ್ಯ ಜಾನ ಬಾಲ ಕರಿರ. ಅರ್ಥ ಒಟ್ಟು ವೇಷದಲ್ಲಿ ಬಂದಂತ ಹನುಮಂತ ರಾಮ ಲಕ್ಷ್ಮಣರಲ್ಲಿ ಕೇಳ್ತಾನೆ, ನೀವು ಎಲ್ಲಿಂದ ಬಂದಿದ್ದೀರಿ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾನೆ. ನೆಕ್ಸ್ಟ್ ನೆಕ್ಸ್ಟ್ ಊರಾವುದು ತಂದೆ ತಾಯಿಗಳ ಯಾರು ಬಾಲ ಕರೀರ? ಊರಾವುದು ತಂದೆ ತಾಯಿಗಳ ಯಾರು ಬಾಲ ಕರೀರ? ನಿಮ್ಮ ಘೋರಡವಿಗೆ ಕಳುಹಿದವರು ಯಾರು ಬಾಲ ಕರೀರ? ಅರ್ಥ ಅರ್ಥ ಹೇಳಿ. ನೀವು ಯಾವ ಊರಿನವರು ಮತ್ತೆ ನಿಮ್ಮ ತಂದೆ ತಾಯಿಯರು ಯಾರು? ಇಂತಹ ಘೋರ ಕಾಂತಾರಕ್ಕೆ ನಿಮ್ಮನ್ನು ಯಾರು ಕಳಿಸಿದ್ರು? ನೀವು ಇಲ್ಲಿಗೆ ಬರುವುದಕ್ಕೆ ಏನು ಕಾರಣ ಅಂತ ಕೇಳ್ತೇನೆ. ಸರ್, ಇದು ಅದೇ ರಾಗದಲ್ಲಿ? ಯಾವ ರಾಗದಲ್ಲೂ ಹೇಳ್ಬೋದು. ಪೆಸರದೇನು ನಾಚದೆನ್ನೋಳ್ ಉಸುರಿ ಬಾಲಕರಿರ, ನೀವು ಋಷಿಗಳಂತೆ ವೇಷದಿ ಸಾಹಸದ ಬಾಲಕರಿರ. ಪೆಸರದೇನು ಕಾನನ ಕಾನನ ಹುಡುಕುವುದೇನು? ಹಾಗೂ ಹೇಳ್ಬೋದು. ಒಂದು ಏಕ ಒಂದು ತಿತ್ತಿ ತಾಯಿ ಮಾಡಿ. ಕಾನನ ಕಾನನ ಹುಡುಕುವುದೇನು ಬಾಲಕರಿರ? ಕಾನನ ಕಾನನ ಹುಡುಕುವುದೇನು ಬಾಲಕರಿರ? ಕಾನನ ಬಾಡಿರುವುದೇಕೆ ಜಾನ ಬಾಲಕರಿರ? ಸುಂದರ ನನ ಬಾಡಿರುವುದೇಕೆ ಜಾನ ಬಾಲಕರಿರ? ಜಂಜೋಟಿ. ಓಕೆ, ಹೇಳಿ ಅರ್ಥ ಹೇಳಿ. ಹೆಸರೇನು, ನಿಮ್ಮ ಹೆಸರೇನು? ಯಾವುದೇ ಯಾವುದೇ ನಾಚಿಕೆ ಇಲ್ಲದೆ ನನ್ನ ಹತ್ರ ಹೇಳಿ. ಮತ್ತೆ ತಾಪಸ ವೇಷದಲ್ಲಿ ಬಂದಿದ್ದೀರಲ್ಲ, ನೀವು ಯಾರು? ಮತ್ತೆ ಕಾನನದಲ್ಲಿ ಏನೋ ಅರಿಸ್ತಾ ಇದ್ದೀರಲ್ಲ, ಏನು ಹುಡುಕ್ತಾ ಇದ್ದೀರಿ? ಮತ್ತೆ ನಿಮ್ದು ಇಷ್ಟು ಸುಂದರವಾದ ಮುಖ ಬಾಡಿರುವುದು ಯಾಕೆ? ಎಲ್ಲ ಒಂದು ಹೇಳಿ. ನೆಕ್ಸ್ಟ್ ಪದ್ಯಾಕೆ ಕೇದಾರಗೋಳ ಅಷ್ಟ, ಯಾರು ಓದ್ತೀರಿ? ಸುಮಾ ಜಗದೀಶ್. ನಿಮ್ಗೆ ಪಾಠ ಆಗಿದೆ ಅಲ್ಲ, ಓದಿ. ಮರುತ ಸಂಜಾತನ ಬಗೆಯ ಯಾವ್ದು ಓದ್ತಾ ಇದ್ದೀರಿ? ಅಲ್ಲ ಅಲ್ಲ ಅದಲ್ಲ ಅದಲ್ಲ, ಇವಾಗ ಬಂದಿರೋದು ಅದೇ ತಾನೆ. ಅಲ್ಲ, ದರೆಯೊಳ ಅತ್ಯಧಿಕ ಎಂದೇ ನೀಪ ಅಯೋಧ್ಯಾಪುರ ದರಸನ ಸುತರು ನಾವೋ
ಅತ್ಯಧಿಕ ವೆಂದೆನೀಪ ಅಯೋಧ್ಯಾಪುರ ದರಸನ ಸುತರುಣವೋ ವರಪಿತನಾಜ್ಞೆಯಿಂದಡವಿಯೋ 14 ವರುಷವಿರಲು ಬಂದೆವು ಪಿತನಾಜ್ಞೆಯಿಂದಡವಿಯೋ 14 ವರುಷವಿರಲು ಬಂದೆವು ಹೇಳಿ ಅರ್ಥ ಹೇಳಿ ಭೂಮಿಯಲ್ಲಿ ಅತ್ಯಧಿಕವೆಂದೆನಿಸಿದಂತ ಅಯೋಧ್ಯಾಪುರ ದರ್ಶನ ಮಕ್ಕಳು ನಾವು ದಶರಥನ ಮಕ್ಕಳು ನಾವು ತಂದೆಯ ಆಜ್ಞೆಯಂತೆ ಅಡವಿಯೊಳು ನಾವು 14 ವರ್ಷವಿರಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರು. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದಿದ್ದೇವೆ. ಹಿರಿಯಾತನ ರಾಮ ತಮ್ಮ ಲಕ್ಷ್ಮಣ ನೀತ ಭರತ ಶತ್ರುಹರ್ ಇರುವರು ಹೇಳಿ. ಹಿರಿಯಾತನ ರಾಮ ತಮ್ಮ ಲಕ್ಷ್ಮಣ ನೀತ ಭರತ ಶತ್ರುಹರಿರುವರು ಇರುವರೊಳಗನು ಜಾತರೆನ್ನಯ ಮೋಹ ದರಸಿ ಜಾನಕಿ ಎಂಬಳು. ಸರಿ ಆಯ್ತು ನೋಡಿ, ಈಗ ಕರೆಕ್ಟ್ ಆಯ್ತು. ಈಗ ಗಡಿಬಿಡಿ ಮಾಡ್ಕೊಳ್ಬಾರ್ದು, ಯಾವ ಪದ್ಯವನ್ನು ಅಕಸ್ಮಾತ್ ಸರಿ ಆಗ್ಬಾರ್ದು. ಅಂದ್ರೆ ಆ ಪದ್ಯ ಹೇಗಿದೆಯೋ ಹಾಗೆ ಓದ್ತಾ ಹೋದ್ರಿ ಅದ್ ತಾಳಕ್ಕೆ ಸಿಗತ್ತೆ ಅಂತ ಹೇಳೋದು. ಅಂದ್ರೆ ಸೇರ್ಸ್ಬೇಕಾಗಿಲ್ಲ, ಬಿಡ್ಬೇಕಾಗಿಲ್ಲ, ಅದು ಹಾಗೆ ಇದ್ದಾಗೆ ಓದಿದ್ರೆ ಅದು ತಾಳ ಆಗ್ತದೆ. ಅಷ್ಟು ಸರಿಯಾಗಿ ಬರ್ದಿದ್ದಾರೆ ಕವಿ ಅದ್ ಕೇಳಿದ್ದು. ಓಕೆ, ನಾನು ಹಿರಿಯವನು ರಾಮ, ನನ್ನ ತಮ್ಮ ಲಕ್ಷ್ಮಣ ಮತ್ತು ಭರತ ಶತ್ರುಘ್ನರಿರುವರು. ಮುಂದಿನ ವಾಕ್ಯಕ್ಕೆ ಸೇರ್ಪಡೆ ಆಗುವಂತದ್ದು. ಭರತ ಶತ್ರುಘ್ನರು ಎನ್ನುವರು ಊರಿನಲ್ಲಿ ಇದ್ದಾರೆ, ಇರುವರು ಊರೊಳಗೆ ಅನುಜಾತರು, ಅವರು ನನಗೆ ತಮ್ಮಂದಿರು. ಮೋಹದರಸಿ ಜಾನಕಿ ಎಂಬಳು ದುರುಳ ರಾವಣ ನಾವಿಲ್ಲದ ವೇಳೆಯಲ್ಲಿ ಅಂತ. ಈಗ ನೋಡಿ, ಮೋಹದರಸಿ ಜಾನಕಿ ಎಂಬಳು, ಅಲ್ಲಿಗೆ ಆ ವಾಕ್ಯ ಮುಗಿಯುವುದಿಲ್ಲ. ಆಕ್ಚುಲಿ ಮುಂದಿನ ಪದ್ಯ ಹೇಳಿದಾಗ ಆ ವಾಕ್ಯ ಮುಗಿಯುತ್ತೆ. ಏನು ಮೋಹದರಸಿ ಜಾನಕಿ ಎಂಬಳು? ಆ ಜಾನಕಿ, ನನ್ನ ಮೋಹದ ಅರಸಿಯಾದಂತಹ ಜಾನಕಿ ಎಂಬವಳನ್ನು ದುರುಳ ರಾವಣ ನಾವಿಲ್ಲದ ಹಾಗೆ ಬರ್ತದೆ. ಆಯ್ತಾ? ದುರುಳ ರಾವಣ ನಾವಿಲ್ಲದ ವೇಳೆಯಲ್ಲಿ ಸೀತಾ ತರುಣಿಯ ಒಯ್ಯಲಂದು ಶರಣ ಜಟಾಯು ಪೇಳ್ದುದರಿಂದ ನಾವಿಲ್ಲಿ ಶರಣ ಜಟಾಯು ಪೇಳ್ದುದರಿಂದ ನಾವಿಲ್ಲಿ ಅರಸಿಕೊಂಡೈ ತಂದೆವೋ. ಹಾಗೆ ದುರುಳ ರಾವಣ ನಾವಿಲ್ಲದ ವೇಳೆಯಲ್ಲಿ ನನ್ನ ಮಡದಿಯಾದಂಥ ಸೀತೆಯನ್ನು ಕರೆದುಕೊಂಡು ಹೋಗಿದ್ದಾನೆ. ಶರಣನಾದಂಥ ಜಟಾಯು ಈ ವಾರ್ತೆಯನ್ನು ನಮಗೆ ಹೇಳಿದ್ದರಿಂದ ನಾವು ಮುಂದೆ ಆಕೆಯನ್ನು ಹುಡುಕುತ್ತಾ ಬಂದಿದ್ದೇವೆ. ತೋರುವ ಯಾರು ಅದಿಗೆ, ಯಾರಿಗೆ ಅದು ಪದ್ಯ? ಗುರುಗಳೇ ಮುಕ್ತ ಅವಶ್ಯ ಉಂಟು ಅಂದ್ರೆ ಯಾರಿಗೂ ಯಾರು ಒಪ್ಕೊಳ್ಳಿಲ್ಲ. ಸರಿ, ಗುರುಗಳ ಪ್ರಯತ್ನ.
ತೋರುವ ಗಿರಿಯಾವುದರೊಳ ತೋರುವ ಗಿರಿಯಾವುದರೊಳಗಿರುವ ಆರು ನಿನ್ನಯ ಹೆಸರು ಭೋರನೆ ತಿಳು ಹೆನಲತಿ ಭಕ್ತಿ ಪಾವತ್ ಮರುತ ಜನಂದನು ಅರ್ಥ ಅಲ್ಲಿ ಕಾಣಿಸ್ತಾ ಇರುವಂತಹ ಗಿರಿಯಲ್ಲಿ ಇರುವವನು ಯಾರು ಮತ್ತೆ ನಿನ್ನ ಹೆಸರೇನು ಒಂದು ಗಿರಿ ಯಾವುದು ಒಂದು ಗಿರಿ ಯಾವುದು ಅಂತ ತೋರುವ ಗಿರಿ ಯಾವುದು ಅದರೊಳಗಿರುವ ಯಾರು ಹಾಗೆ ರಾಮ ಕೇಳ್ತಾ ಇದ್ದಾನೆ ಬಂದಂತ ಕೊಟುವಿನಲ್ಲಿರುವಂತಹ ಬ್ರಾಹ್ಮಣನ ಹತ್ರ ಹಾಗೆ ನೀನು ಭೋರೆ ಅಂದ್ರೆ ತುಂಬಾ ಅತಿಯಾದಂತ ಭಕ್ತಾವದಿಂದ ಕೂಡ ನಡೆದುಕೊಳ್ತಾ ಇದ್ದಿ ಯಾರು ನೀನು ಹಾಗೆ ಅಂತ ಹೇಳಿ ವಿಚಾರಿಕೊಳ್ತಾ ಇದ್ದೀನಿ ಇನ್ನು ಇಲ್ಲಿ ವೇಷ ಬದಲಾಗ್ಲಿಲ್ಲ ಅಲ್ವಾ ಗುರುಗಳ ಯಾವುದು ಇಲ್ಲಿ ಅನುಮಾನ ಭೋರನೆ ತಿಳುವ ಅತಿ ಭಕ್ತಿ ಭಾವದಿ ಮಾರುತಾತ್ಮಜ ನಾನು ನೀನ್ಯಾರು ತೋರುವಂತಹ ಗಿರಿ ಯಾವುದು ಇದನ್ನೆಲ್ಲ ಬೇಗನೆ ತಿಳಿಸು ಅಂತ ರಾಮ ಹೇಳಲು ಹನುಮಂತನು ಭಕ್ತಿಭಾವದಿಂದ ಹೀಗೆ ಹೇಳುತ್ತಾನೆ ಪಾಹಿ ಪಂಕಜದಳ್ಳಲೋಚನ ಮುಕ್ತಿಂ ದೇಹಿ ಅಹಲ್ಯ ಶಾಪ ವಿಮೋಚನ ಹೇಳು ಚಿತ್ಕಲ ಹೇಳು ಏಕದಲ್ಲ ಅದು ಹೇಳ್ಬೋದು ಪಾಹಿ ಪಂಕಜದಯಾಲೋಚನ ಮುಕ್ತಿಂ ದೇಹಿ ಅಹಲ್ಯ ಶಾಪ ವಿಮೋಚನ ಮುಕ್ತಿಂ ದೇಹಿ ಮಹಾಂತ ಗುಣ ನಿಧಿ ಮಹಿಮಾ ಸಜ್ಜನ ಪಾಲ ಮಹಾಂತ ಗುಣ ನಿಧಿ ಮಹಿಮಾ ಸಜ್ಜನ ಪಾಲ ಪಾಹಿ ಪಂಕಜ ಲೋಚನ ಮುಕ್ತಿ ದೇಹಿ ಅಹಲ್ಯ ಶಾಪ ವಿಮೋಚನ ಲೋಕ ನಯತ ಸದ್ವಿಚಾರಣ ಲೋಕ ನಯತ ಸದ್ವಿಚಾರಣ ಕರುಣಾಕರ ದುರಿತ ಸಂಹಾರಣ ಸಾಕೇತ ಪುರವಸ ಶರಣು ರಾಮ ಸಾಕೇತ ಪುರವಸ ಶರಣು ರಾಮಚಂದ್ರೇಶ ಪಾಹಿ ಪಂಕಜ ದಳಲೋಚನ ಮುಕ್ತಿ ದೇಹಿ ಅಹಲ್ಯ ಶಾಪವಿಮೋಚನ ಪಾಹಿ ಕಾಪಾಡು ಪಂಕಜ ದಳಲೋಚನ ಕಮಲದ ಕಣ್ಣುಳ್ಳವನು ಕಮಲದ ದಳಗಳಂತೆ ಎಸಳುಗಳಂತೆ ಅಂತ ಪಂಕಜ ದಳ ಅಂದ್ರೆ ಎಸಳು ಅದರಂತೆ ಕಣ್ಣುಳ್ಳವನು ಮುಕ್ತಿಯನ್ನು ಕೊಟ್ಟವನು ಯಾರಿಗೆ ಮುಕ್ತಿನ ದೇಹಿ ಮುಕ್ತಿಯನ್ನು ಕೊಡು ಆ ಅಹಲ್ಯಗೆ ಶಾಪವನ್ನು ವಿಮೋಚನೆ ಮಾಡಿದವನು ನೀನು ಕಲ್ಲಾಗಿ ಮಲಗಿದ್ದಂತ ಅಹಲ್ಯೆಯ ಶಾಪವನ್ನು ವಿಮೋಚನಗೊಳಿಸಿದವನು ಮಹಾಂತ ಗುಣನಿಧಿ ನಿನ್ನಷ್ಟು ಗುಣನಿಧಿ ಗುಣಗಳ ಆಗರ ನೀನು ಗುಣಸಾಗರ ನೀನು ಮಹಿಮ ಸಜ್ಜನ ಪಾಲ ಮಹಿಮಾನ್ವಿತ ಒಳ್ಳೆಯವರನ್ನು ಸಜ್ಜನರನ್ನು ಶಿಷ್ಟರನ್ನು ರಕ್ಷಿಸುವವನು ಪಾಲ ಅಂದರೆ ಲೋಕನಾಯಕ ಲೋಕಕ್ಕೆ ನಾಯಕನಾಗುವ ಗುಣ ಉಳ್ಳವನು ಅಂತ ಸದ್ವಿಚಾರಣ ಸದ್ ವಿಚಾರಣ ಒಳ್ಳೆಯ ಯೋಚನೆಯನ್ನು ಮಾಡುವವನು
ಕರುಣಾಕರ ದುರಿತ ಸಂಹಾರಣ ಕೆಟ್ಟದ್ದನ್ನು ನಾಶನ ಮಾಡುವವನು ಸಾಕೇತ ಅಂದರೆ ಅಯೋಧ್ಯೆಯ ಪುರವಾಸ ಶರಣು ರಾಮಚಂದ್ರೇಶ ನಿನಗೆ ನಾನು ಶರಣು ಬಂದಿದ್ದೇನೆ ರಾಮ ಭಕ್ತ ಹನುಮಂತ ರಾಮನ ಬಗೆಗಾಗಿ ಹನುಮಂತ ಮೊದಲೇ ಕೇಳಿಯಾಗಿದೆ ಅವನು ರಾಮನನ್ನೇ ಸದಾಕಾಲ ಭಜಿಸುತ್ತಾ ಇರುವವನು ಕೂಡ ಆದರೆ ರಾಮನನ್ನು ಕಣ್ಣಾರೆ ಕಾಣಲಿಲ್ಲ ಈಗ ಕಂಡಿದ್ದಾನೆ ಶರಣು ರಾಮಚಂದ್ರೇಶ ಪಾಹಿ 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 ನನ್ನನ್ನು ಕಾಪಾಡು 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 ಅಂತ ಹೇಳ್ತಾ ಇದ್ದಾನೆ ಆಗ ರಾಮಚಂದ್ರ ಏನು ಹೇಳ್ತಾನೆ ನೋಡು ಯಾರು ಹೇಳ್ತೀರಿ ವೀಣಾ ಅವ್ರು ಹೇಳ್ತೀರಾ ವೀಣಾ ಗಿರಿಧರ್ ಓದ್ತೀರಾ ಗಿರಿ ದಿನಕರ ಅವರು ಓದ್ತೀರಾ ದಿನಕರ್ ಅವರು ಓದಿ ಸುಮ್ಮನೆ ಓದಿ ಪ್ರಯತ್ನ ಮಾಡಬಹುದು ಬರೀ ಓದಬಹುದೇನು ಓದಿ ಮರುಳು ಮಾತನ್ ನೋಡಿಸುವರೆ ದೇತಕ್ಕೆ ತೆರಳುತ್ತ ಬ್ರಹ್ಮಚಾರಿ ತೆರಳುತ್ತ ಬ್ರಹ್ಮಚಾರಿ ಮರುತ ಸಂಜಾತನ ಮರುತ ಸಂಜಾತನ ಬಗೆಯ ಕೇಳಿರುವೆ ಭೀಕರಳವೇರನಾಥನು ಹನುಮಂತನು ಭೀಕರ ಕಳೇವರನಾಥನು ಹನುಮಂತನು ಭೀಕರ ಕಳೇವರಾತನು ಹನುಮಂತನು ಕಳೇವರನಾಥನು ಓಕೆ ಮರುಳು ಮಾತೆನ್ನೊಡ ನುಸುರುವುದೇ ತಕ್ಕೆ ತರಳತ್ತ ಬ್ರಹ್ಮಚಾರಿ ಜೋರು ಮಾಡ್ತಾನೆ ಏ ಏನ್ ಮಾತಾಡ್ತೀನಿ ನೀನು ಹೋಗಚ್ಚೆ ಬ್ರಹ್ಮಚಾರಿ ಹನುಮಂತ ಅಂತೆ ಹನುಮಂತ ಅಂತೆ ಗೊತ್ತಿಲ್ವಾ ಅವನು ಭೀಕರ ಕಳೇವರ ದೊಡ್ಡ ದೇಹ ಅಜಾನುಬಾಹು ವಜ್ರಕಾಯ ಅಂತ ಹನುಮಂತ ನಮಗೇನು ಗೊತ್ತಿಲ್ಲ ಅಂತ ಮಾಡಿದ್ಯಾ ಸುಳ್ಳು ಹೇಳ್ತಾ ಇದ್ದೀಯಾ ಮರುತ ಸಂಜಾತನ ಬಗೆಗೆ ಕೇಳಿರುವೆ ಅವನ ಬಗೆಗೆ ನಾವು ಕೇಳಿದ್ದೇವೆ ಅಂತ ರಾಮಚಂದ್ರ ಜೋರು ಮಾಡ್ತಾನೆ ನೆಕ್ಸ್ಟ್ ಪದ್ಯ ಓದಿ ದಿನಕರ್ ಓಕೆ ಪದ್ಮನ ಭಟ್ರು ಓದಿ ನಿಜ ವೇಷವಿದ ಪದ್ಮನ ಭಟ್ರು ಸುಮ್ಮನೆ ಓದಿ ರಾಗ ಬೇಡ ಬೇಕಾದ್ರೆ ದುಷ್ಯಂತ ಆಚಾರ್ಯ ಓದಿ ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಓಕೆ ಪರವಾಗಿಲ್ಲ ಈಗ ನೋಡ್ಕೊಳ್ಳಿ ಯಾವ ಪದ್ಯ ಅಂತ ಈಗ ನೋಡಿ ನಿಜ ವೇಷವಿದ ನೋಡು ಅಂತ ಓದ್ಬೇಕಾದ ಆಯ್ತಾ ದುಷ್ಯಂತ ಆಚಾರ್ಯ ಓದಿ ಅದು ನನ್ನ ಡ್ಯೂಟಿಯಲ್ಲಿ ಇದೆ ನಾನು ಓದ್ತೇನೆ ಅದು ಅರ್ಥ ಹೇಳಲಿಕ್ಕೆ ಆಗುದಿಲ್ಲ ಪರವಾಗಿಲ್ಲ ನಿಜ ವೇಷವಿದ ನೋಡು ಹನುಮಂತ ನಾನಿನ್ನ ಭಜಕನಾಗಿರುವೆ ಭಜಕನಾಗಿರುವೇನಯ್ಯ ಅಜಾಸುರಾದಿಗಳು ಪೂಜಿಸುವಂತ ಪಾದದ ನಿಜ ಭಕ್ತಿ ನೀಡೋ ರಾಮ ಸಮರ ನಿಸ್ಸೀಮ ಯಸ್ ವಿಜಯರಾವ್ ಅವರು ಇದಕ್ಕೆ ಅರ್ಥ ಹೇಳ್ತೀರಾ ಸಾಧ್ಯವಾ ಈಗ ಹನುಮಂತನಿಗೆ ಏನು ಹೇಳ್ದ ಅನ್ಮ್ಯೂಟ್ ಮಾಡ್ಕೊಳ್ಳಿ ವಿಜಯ್ ಅವ್ರು ಕೇಳೋದಿಲ್ಲ ಆಂಜನೇಯ ಅಂದರೆ ಎಷ್ಟು ಬಲಿಷ್ಠ ಅವನು ಆಜಾನುಬಾಹು ವಜ್ರಕಾಯಿ ಆದಂಥ ನಿನ್ನನ್ನು ನೋಡಿದರೆ ಹಾಗೆ ಅನ್ನಿಸ್ತದ ಬಡ ಬ್ರಹ್ಮಚಾರಿ ನೀನು ಅಂತ ಹೇಳಿದಾಗ ಹನುಮಂತ ಏನು ಮಾಡ್ತಾನೆ ನಿಜ ವೇಷವನ್ನು ಕಾಣಿಸ್ತಾನಂತೆ ನಿಜ ವೇಷವಿದ ನೋಡು ಹನುಮಂತ ನಾನೇ ಹನುಮಂತ ನಾನಿನ್ನ ಭಜಕನಾಗಿರುವನಯ್ಯ ಸದಾ ನಿನ್ನ ಭಕ್ತ ನಾನು ಹನುಮಂತ ನಾನು ಅಜಸುರಾದಿಗಳು ಪೂಜಿಸುವ ಅಜ ಅಂದರೆ ಬ್ರಹ್ಮ ಸುರಾದಿಗಳು ದೇವತೆಗಳು ಬ್ರಹ್ಮನೇ ದೇವತೆಗಳೇ ಮುಂತಾದವರು ಪೂಜಿಸುವಂಥ ಪಾದ ಅಲ್ವ ನಿನ್ನದು ಅಂಥ ಪಾದದ ನಿಜವಾದ ಭಕ್ತಿಯನ್ನು ನನಗೆ ನೀಡಬೇಕು ರಾಮ ಸಮರ ನಿಸ್ಸೀಮ ನೀನು
ಸಾಮಾನ್ಯನ ರಾಮ ಅಂದರೆ ಅವನು ಸಮರ ನಿಸ್ಸೀಮ, ಸಮರದಲ್ಲಿ ಅನೇಕ ಸಾಧ್ಯತೆಗಳನ್ನು ಈಗಾಗಲೇ ಕಂಡುಕೊಂಡವನು ಎನ್ನುವ ಅರ್ಥ. ಆಗ ರಾಮ ಏನು ಹೇಳ್ತಾನಂತೆ, ಸಾಕಯ್ಯ ಬೆಳೆದುದು ಭೂ ವ್ಯೋಮ ಪಾತಾಳ, ಭೂಮಿ ಮತ್ತೆ ಆಕಾಶ ಒಂದು ಮಾಡಿಬಿಟ್ಟಂತೆ, ಬೆಳೆದು 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 ಹನುಮಂತ ಸಾಕು ಸಾಕು ಸಾಕು, ಸಾಕಯ್ಯ ಬೆಳೆದುದು ಭೂ ವ್ಯೋಮ ಪಾತಾಳ ಲೋಕವ ನಡುಗಿಸಿದೆ. ಓದ್ತೀರಾ ವಿಜಯ ಅವರು? ಸಾಹಿತ್ಯ ಸ್ವಲ್ಪ ದೊಡ್ಡದು ನೀವೇ ಮಾಡ್ಕೊಡ್ಬೋದು. ಈಗ ಬಂತು ನೋಡಿ, ಅದು ಹನುಮಂತನ ಕಳೆಯವರವೂ ದೊಡ್ಡದಾಯ್ತಲ್ಲ. ಈಗ ಮೇಡಮ್ ಹನುಮಂತನು ದೊಡ್ಡದಾದ್ನಲ್ಲ ಈಗ, ಹಾಗೆ ಅಕ್ಷರವೂ ದೊಡ್ಡದಾಯ್ತು ನೋಡಿ. ಹೇಳಿ. ಹಿಂದೆ ಬಾಲ್ಯದೊಳೆನ್ನ, ಅಲ್ಲ ಅಲ್ಲ, ಹಿಂದೆ ಹಿಂದೆ ಹೋಗ್ಬೇಕು, ಪದ್ಯವೇ ಹಿಂದೆ ಹೋಗ್ಬೇಕು, ಹಿಂದೆ ಬಾಲ್ಯ ಅಲ್ಲ, ಪದ್ಯ ಹಿಂದೆ ಹೋಗ್ಬೇಕು. ಸಾಕಯ್ಯ ಬೆಳೆದುದು, ಸಾಕಯ್ಯ ಬೆಳೆದುದು ಭೂ ವ್ಯೋಮ ಪಾತಾಳ ಲೋಕವ ನಡುಗಿಸಿದೆ. ಹೇ ಕಪಿವರ ಮೊದಲಂದವ ಧರಿಸವಿ ವಿವೇಕವ ಮತಿಯಿಂದೆಂತೂ ನಿನಗೆ ಬಂತು. ಹೇ ಕಪಿವರ ಮೊದಲಂದವ ಧರಿಸ, ಧರಿಸು ವಿವೇಕದ ಮತಿ ಇದೆಂತು ಅಂತ ಅದು, ಆಯ್ತಾ? ಧರಿಸು ವಿವೇಕದ ಮತಿ ಇದೆಂತು ನಿನಗೆ ಬಂತು. ಸಾಕಯ್ಯ ಬೆಳೆದುದು ಭೂಮಿ ಆಕಾಶವನ್ನು ಒಂದು ಮಾಡಿದ್ದಂತೆ, ಬೆಳೆದು 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 ಆಗ ಲೋಕ ನಡೆಯುವುದಿಲ್ಲ. ಅಂತಹ ಭೀಕರವಾದಂತಹ ಆಕೃತಿಯನ್ನು ನೋಡುವುದರ ಮೂಲಕ ಇಡೀ ಲೋಕವೇ ನಡುತ್ತದೆ. ಅಂತಹ ಕಪಿವರನನ್ನು, ಹೇ ಕಪಿವರ ಕಪಿಶ್ರೇಷ್ಠ, ನೀನು ಹೇಗಿದ್ದಿ ಮೊದಲು, ಅಥವಾ ನಿನ್ನ ಸಾಮಾನ್ಯ ರೂಪ ಹೇಗೆ, ಹಾಗೆ ತೋರಿಸಪ್ಪ, ವಿವೇಕದ ಮತಿ ಇದೆಂತೂ ನಿನಗೆ ಬಂತು. ಹೌದು, ನಿಮಗೆ ಇಂಥ ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟವರು ಯಾರಪ್ಪ ಅಂತ ರಾಮ ಆಶ್ಚರ್ಯ ಪಡ್ತಾನೆ. ಹಿಂದೆ ಬಾಲ್ಯದೊಳಗಿನ ಮಾತೆ ಅಂಜನಾದೇವಿ ಎಂದ ಉಪದೇಶದಲ್ಲಿ ಸಂದರ್ಶನ ಅಂಜನಾದೇವಿಯೇ ಅವನಿಗೆ ಉಪದೇಶವನ್ನು ಮಾಡಿದ್ಲಂತೆ. ಶ್ರೀರಾಮನನ್ನು ಕಾಣಬೇಕು ನೀನು, ಶ್ರೀರಾಮನನ್ನೇ ಕಾಣುವುದು ನಿನ್ನ ಉದ್ದೇಶ ಆಗಬೇಕು, ಅವನನ್ನು ಕಾಣುವುದೇ ನಿನ್ನ ಧ್ಯೇಯ ಆಗಬೇಕು ಎನ್ನುವಂಥ ಉಪದೇಶವನ್ನು ಮಾತೆ ಅಂಜನಾದೇವಿ ಬಾಲಕನಾದಂಥ ಹನುಮನಿಗೆ ಕೊಟ್ಟಿದ್ದಂತೆ. ಅಂದು ಅವಳು ಉದ್ದೇಶಿಸಿದಂತೆ ಅಥವಾ ಆದೇಶಿಸಿದಂತೆ ನಿನ್ನ ಸಂದರ್ಶನ ಇಂದು ನನಗೆ ಆಯಿತು, ನಿನ್ನ ದರ್ಶನದಿಂದ ನನ್ನ ಜನ್ಮ ಸಫಲವಾಯಿತು, ದಯದಿಂದ ನನ್ನ ಇಷ್ಟವನ್ನು ನನಗೆ ಕೊಡಬೇಕು, ನೀ ಕಾಯಬೇಕು ಅಂತ ಹನುಮಂತ ಹೇಳ್ತಾನೆ. ಹ ಮಾರುತಾತ್ಮಜ, ನಿನ್ನ ಸಂಗತಿಗಳನ್ನು ವಿಚಾರಿಸಲೇ ಕರಿತೆ. ತೋರಿ ಬೀಗ ದೊಳೀಗ ಸಖ್ಯವ ಮಾಡಿಸು ಸಾರಸ ಸಕಾತ್ ಸುತನ ಸುಗ್ರೀವನ. ಹ ಮಾರುತಾತ್ಮಜ, ನಿನ್ನ ಸಂಗತಿಗಳನ್ನು ವಿಚಾರಿಸಲೇ ಕರಿತೆ. ನಿನ್ನ ಸಂಗತಿ ಏನು ಕೇಳುದು, ಎಲ್ಲವನ್ನೂ ನಾನು ತಿಳಿದಾಯಿತು. ತೋರಿ ಬೇಗದೊಳೀಗ ಸಖ್ಯವ ಮಾಡಿಸು, ನೀನು ಯಾರಿಂದ ಕಳುಹಲ್ಪಟ್ಟವನೋ ಅವನ ಸಖ್ಯವನ್ನು, ಅವನ ಗೆಳೆತನವನ್ನು ನೀನು ಮಾಡಿಸಬೇಕು. ಸಾರಸ ಸಖ ಸುತನ ಸುಗ್ರೀವನ, ಸಾರಸ ಸಖ ಸುತ ಅಂದರೆ ಸೂರ್ಯನ ಮಗ ಅಂತ, ಸಾರಸ ಅಂದರೆ ಕಮಲ ಅಂದ್ರ ಅಂತ. ಅವನ ಸಖ ಯಾರು, ಯಾರು ಬಂದಾಗ ಕಮಲವು ಅರಳುತ್ತದೆ, ಸೂರ್ಯ ಬಂದಾಗ ಕಮಲ ಅರಳುತ್ತದೆ, ಸಾರಸ ಸಖ ಅಂದರೆ ಸೂರ್ಯ ಅಂತ ಆಯಿತು. ಅವನ ಮಗ ಯಾರು, ಸುಗ್ರೀವ. ಓಕೆ. ಸುಗ್ರೀವನೆಂಬ ಮರ್ಕಟನು ನಿನ್ನೀ ಪಾದ ಅನುಗ್ರಹ ಬಯಸಿಹನು, ಅಗ್ರಜ ವಾಲಿಯ ಭಯದಿಂದಲೀ ಪರ್ವತ ಅಗ್ರದಿ ನೆಲೆಸಿರುವ ನಾವು ಹೋಗುವ. ಈ ಋಷ್ಯಮೂಕಕ್ಕೆ ಒಡೆಯನಾದವನು ಅಥವಾ ಕಪಿಕಟಕಕ್ಕೆ ಒಡೆಯನಾದವನು ಸುಗ್ರೀವನೆಂಬವನು, ಆತನು ಸೂರ್ಯನ ಸುತನು, ಆತ ಮಂಗ ಅಂದರೆ ಮರ್ಕಟನು ಅಂದರೆ ವಾನರರಲ್ಲಿ ಶ್ರೇಷ್ಠನಾದವನು, ನಿನ್ನ ಪಾದವನ್ನು ನೋಡುವುದಕ್ಕೆ ಅಥವಾ ನಿನ್ನ ಪಾದದ ಅನುಗ್ರಹವನ್ನು ಬಯಸಿದ್ದಾನೆ.
ಅಗ್ರಜ ವಾಲಿಯ ಭಯದಿಂದಲಿದ್ದಾನೆ ಅವನು. ಆ ದೊಡ್ಡ ಪರ್ವತ ಕಾಣ್ತಾ ಇಲ್ಲ, ಆ ಋಷ್ಯಮೂಕ ಎನ್ನುವಂಥ ಪರ್ವತದಲ್ಲಿ ನೆಲೆಸಿದ್ದಾನೆ, ನಾವಲ್ಲಿಗೆ ದಯಮಾಡಿಸುವ ಹೋಗೋಣ ಅಂತ ಹನುಮಂತ ಹೇಳ್ತಾನೆ. ಮುಂದೆ ಯಾರು ಓದಲಿಲ್ಲ ಅವ್ರು ಓದಿ, ದುಷ್ಯಂತ ಆಚಾರ್ಯ ಓದಿ ಆಯ್ತಲ್ಲ, ಯಾರು ಓದಲಿಲ್ಲ ಅವರು ಒಂದ್ಸರಿ ಓದಿ. ವೀಣಾ ದಿನಕರ್. ಈ ಪರಿಯಿಂದ ಮಾರುತಿ ಭೂಪಾಲ ಭೂಪಾಲರ ನೆರಡು ಪೆಗಲೋ ಪೆಗಲೋಳೇರಿಸುತ್ತಲ್ಲಿಂ ದಾ ಪರ್ವತ ಶಿಖರಕ್ಕೆ ಬಂದಿಪರ್ಯಂ ಭಿನ್ನಯಿಸಿದ ಭಾಸ್ಕರ ಸುತಗಂ. ಈ ಪರಿ ಎಂದ ಮಾರುತಿ, ಈ ಪರಿ ಮಾರುತಿ, ಈ ಪರಿ ಅಂದ್ರೆ ಹೇಳಿದ, ಈ ತರ ಹೇಳಿದ ಅಲ್ವಾ. ಭೂಪಾಲರ ಭೂಪಾಲ ನೆರಡು ಅದು ಗೊತ್ತಾಗ್ಲಿಲ್ಲ ಸರ್. ಭೂಪಾಲರನ್ನು ಅಂದ್ರೆ ರಾಮಲಕ್ಷ್ಮಣರನ್ನು, ರಾಮಲಕ್ಷ್ಮಣರನ್ನು ಎರಡು ಎರಡು ತನ್ನ ಎರಡು ಭುಜಗಳ ಮೇಲೆ, ಪೆಗಲೋಳ್ ಅಂದ್ರೆ ಭುಜಗಳ ಮೇಲೆ ಏರಿಸುತ್ತ ಅಲ್ಲಿಂದ ಪರ್ವತ ಶಿಖರಕ್ಕೆ ಬಂದು ಈ ಪರಿಯಂ ಭಿನ್ನಯಿಸಿದ, ಹೀಗೆ ಭಿನ್ನಯಿಸಿಕೊಂಡ ಸುಗ್ರೀವನಲ್ಲಿ ಅಂದ್ರೆ ಭಾಸ್ಕರ ಸುತಗಂ ಅಂದ್ರೆ ಸುಗ್ರೀವನಲ್ಲಿ ಹೀಗೆ ಭಿನ್ನಯಿಸಿಕೊಂಡ. ಮುಂದೆ ಭಾನುನಂದನ ವಾನರೇಶ್ವರ ನೀನು ಲಾಲಿಸು ಮಾನಸವಿಟ್ಟು ರಾಮನೀತನು ರಾಜೀವಾಕ್ಷನು ಭೂಮಿ ಪಾಲಕ ಭಾನು ಔಷಧ. ಇಲ್ಲಿ ನೋಡಿ ಸಾಂಕೇತಾದಿಪದ್ರೆ ಭಾನುನಂದನ ವಾನರೇಶ್ವರ ನೀನು ಲಾಲಿಸು ಮಾನಸ ಬಿಟ್ಟು ಹೇಳಿದಾಗಲೇ ಅಲ್ಲಿ ತಾಳ ಬಂದ್ಬಿಡ್ತು. ಹಾಗೆ ಓದಿ ನೋಡೋಣ. ಭಾನುನಂದನ ವಾನರೇಶ್ವರ ನೀನು ಲಾಲಿಸು ಮಾನಸ ಬಿಟ್ಟು ರಾಮನೀತನು ರಾಜೀವಾಕ್ಷನು ಭೂಮಿ ಪಾಲಕ ಭಾನು ಔಷಧ ಸಾಂಕೇತಾಧಿಪ ಸಾಕೇತಾದಿಪ ನಾದ ದಶರಥ ನಾ ಕುಮಾರರು ರಾಮ ಲಕ್ಷ್ಮಣ ಮಾತೆ ಕೈಕೇಯ ಮಾತಿಗೋಸುಗ ಈತ ರಾಘವ ಸೀತೆಯ ಸಹ. ಎಲ್ಲ ಕಥೆಯನ್ನು ತನಗೆ ಪರಿಚಯವಾದಂತಹ ಎಲ್ಲ ಕಥೆಯನ್ನು, ರಾಮನ ಲಕ್ಷ್ಮಣರ ಕಥೆಯನ್ನು ಸುಗ್ರೀವನಲ್ಲಿ ಹನುಮಂತ ಹೇಳ್ತಾ ಇದ್ದಾನೆ. ಸೂರ್ಯಸುತನಾದಂತಹ ವಾನರೇಶ್ವರನೇ ನೀನು ಲಾಲಿಸಬೇಕು, ಮನಸ್ಸು ಕೊಟ್ಟು ಲಾಲಿಸಬೇಕು ಅಂತ. ಯಾರೀತ ರಾಮ ರಾಜೀವ ಭೂಮಿಪಾಲಕ ಭಾನುವಂಶಜ, ನೀನು ಭಾನುಸುತ, ಇವನು ಭಾನುವಂಶಜ, ಸುಗ್ರೀವ ಭಾನುಸುತನಂತೆ. ದಶರಥನ ದಶರಥನ ಕುಮಾರರು ಸಾಕೇತದ ಅಧಿಪನಾದಂತ ದಶರಥನ ಮಕ್ಕಳು. ಮಾತೆ ಕೈಕೇಯ ಮಾತಿಗೋಸುಗ ಸೀತ ರಾಘವ ಸೀತೆಯ ಸಹ. ಸೀತೆಯ ಸಹ ಅಂದ್ರೆ ಸೀತೆ ಮನೆ ಅಂತ ಹೇಳೋಣ. ಸೀತೆಯೂ ಸಹ, ಸೀತೆಯೂ ಸಹ ಅದಂದ್ರೆ ಅವಳ ಸಂಗಡ ಬಂದ್ರವಳ. ಎಸ್ ಹೌದು ಹೌದು. ಧಾರಿಣಿಪತಿ ಧರ್ಮ ಮಾರ್ಗದಿ ಗೋರ ಗೋರಡವಿಯಲಿ ವಾಸಿಸುತ್ತಿರೆ ವಾಸಿಸುತ್ತಿರೆ ಪಂಚವಟಿಯೋಳು. ಧಾರಿಣಿ ರಾವಣ ಧಾರಿಣಿಪತಿ ಧರ್ಮ ಮಾರ್ಗದಿ ಅಂದ್ರೆ ಏನು? ಧಾರಿಣಿಪತಿ ಅಂದ್ರೆ ಭೂಮಿಯ ಒಡೆಯ. ಧರ್ಮ ಮಾರ್ಗದಲ್ಲಿ, ಧರ್ಮ ಅಂದ್ರೆ ನಾವು ಒಳ್ಳೆ ರೀತಿಯಿಂದ ಧರ್ಮ ಮಾರ್ಗದಿಂದ ಎರಡು ಅರ್ಥ ಕಲ್ಪಿಸಬಹುದು. ಒಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಅಂತ ಧರ್ಮ ಮಾರ್ಗದಿಂದ ಅಂತ. ಎರಡನೇದ್ದು ತಾಪಸರಂತೆ ಕಾಡಿಗೆ ಬಂದು ಒಬ್ಬ ಋಷಿ ಸದೃಶನಾಗಿ ಹೇಗೆ ಬದುಕಬಹುದೋ ಹಾಗೆ ಅಂತ ಎರಡು ಅರ್ಥವನ್ನು ನಾವಲ್ಲಿ ಕಲ್ಪಿಸಬಹುದಲ್ವಾ. ಒಂದು ಧರ್ಮ ಮಾರ್ಗ ಅಂದರೆ ಅವನಿಗೆ ಯಾವುದು ಕಾಡಿಗೆ ಬರಲಿಕ್ಕೆ ಕಾರಣ ಏನು? ಪಿತೃವಾಕ್ಯ ಪರಿಪಾಲನೆ.
ತಂದೆ ತಾಯಿಗಳ ಮಾತನ್ನು ನಡೆಸುವುದು ಅವನ ಕರ್ತವ್ಯ ಆ ಮಾತಿನಂತೆ ಅಂತ. ಆಮೇಲೆ ಕಾಡಿನಲ್ಲಿ ಒಬ್ಬ ತಾಪಸಿಯಂತೆ ಋಷಿಯಂತೆ ಬದುಕುತ್ತಾ ಇರುವಂಥದ್ದು, ಘೋರಡಿವೆಯಲ್ಲಿ ವಾಸಿಸುತ್ತಿರೆ. ಸರಿ, ಪಂಚವಟಿಯೊಳು ಪೋಗಿ ರಾವಣ ವಂಚನೆಯಿಂದ ಒಯ್ದ ಸೀತೆಯ ಪಂಚವಟಿಯೊಳು, ಪಂಚವಟಿ ಕಾಡಿನಲ್ಲಿ ಇದ್ದಿರೋರು ಅವರನ್ನ ವಂಚನೆ ಮಾಡಿ ಸೀತೆಯನ್ನ ರಾವಣ ಕದ್ದೊಯ್ದ ಅಂತ ಹೇಳಿದ್ರು. ಸರಿ, ಕೊಂಡು ಹೋದರೆ ಕಾಡು ದಾರಿಯ ಕಂಡುಕೊಳ್ಳುತ್ತೈ ತಂದರಿಲ್ಲಿಗೆ, ಇದು ಗೊತ್ತಾಗ್ಲಿಲ್ಲ. ಕೊಂಡು ಹೋದರೆ ಅವನು ಒಯ್ದರೆ ಆ ರಾವಣ ಸೀತೆಯನ್ನು ಕೊಂಡು ಹೋದದ್ದು ಎಂದು ಗೊತ್ತಾದ ಮೇಲೆ ಕಾಡು ದಾರಿಯ ಕಂಡುಕೊಳ್ಳುತ್ತ, ಕಾಡು ದಾರಿಯ ಮೂಲಕ ಹೀಗೆ ಬರ್ತಾ 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 ಇಲ್ಲಿವರೆಗೆ ಬಂದರು. ಸುಗ್ರೀವರಿಗೆ ಹೇಳ್ತಾ ಇದ್ದದ್ದು ಕಾರಣೀಕರು ಕಂಡರಿರುವರು, ಸೂರ್ಯಾತ್ಮಜ ಸುರಭರಲ್ಲಯ್ಯ, ನಾನು ಹೋಗಿ ನೋಡಿದ್ರೆ ವಿಶೇಷವಾದ ವ್ಯಕ್ತಿತ್ವ ಉಳ್ಳವರು ಅನ್ನುವುದರಲ್ಲಿ ಸಂದೇಹವಿಲ್ಲ ಅಂತ ನನಗೆ ಗೊತ್ತಾಯಿತು. ಸೂರ್ಯಾತ್ಮಜ, ಇವರು ಅಷ್ಟು ಸುಲಭಕ್ಕೆ ಇಲ್ಲ, ಅಷ್ಟು ಸಣ್ಣವರಲ್ಲ, ಇವರು ಮಹಿಮಾನ್ವಿತರು, ಅಷ್ಟು ಸುಲಭ ಸಾಧ್ಯರಾದವರು ಅಲ್ಲ ಅಂತ ಹನುಮಂತ ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ. ಯಾರು ಓದ್ತೀರಿ ನೆಕ್ಸ್ಟ್? ರಾಮ ಹರೇ ರಾಮ, ರಾಮ ಹರೇ ರಾಮ. ಯಾರು? ನಿತ್ಯಾನಂದ ಓದ್ತೀರಾ? ಹಾ ಸರ್, ಓದಿ. ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ಪಾಹಿ ರಾಮ ಹರೇ. ಭೀಮ ಪರಾಕ್ರಮಿ ಭಕ್ತ ರಕ್ಷಾಮಣಿ ಕೋಮಲ ರೂಪ ಹರೇ. ಇಕ್ಷಾಕು ವಂಶವು ಪಾಲರು ಧರ್ಮ ಸಂ ರಕ್ಷಕ ದಂಡಿಕರಲ್ಲೈ ಮಾಮ. ಇದು ತಾಳದಲ್ಲಿ ಹೇಳುವುದಂತಾದ್ರೆ ಚಿತ್ಕಲ ಹೇಳ್ತೀಯಾ? ಇಕ್ಷ್ವಾಕುವಂಶ ಭೂಪಾಲರು ಧರ್ಮ ಸಂರಕ್ಷಕರ್ ಅಧಿಕಾರಲ್ಲೈ ಮಮ ಅಪೇಕ್ಷೆ ಇನ್ನೊಂದುಂಟು ಕೇಳಿ ನೀ ನ್ಯಾಯವ ಈಕ್ಷಿಸಿ ಸಲಹಬೇಕು. ನೆಟ್ವರ್ಕ್ ಹೋಯ್ತಾ ಚಿತ್ಕಲ? ಓಕೆ, ಶ್ಯಾಮ್ ಭಟ್ರಿದ ಅರ್ಥ ಹೇಳ್ತೀರಾ? ರಾಮ ಹರೇ ರಾಮ. ಹೇಳ್ತೇನೆ ಹೇಳ್ತೇನೆ. ಇದು ಹನುಮಂತ ಹೇಳುದಲ್ಲ? ಅಲ್ಲ, ಸುಗ್ರೀವ ರಾಮನನ್ನು ಹೊಗಳುವಂತದ್ದು. ರಾಮ ಹರೇ ರಾಮ ಹರೇ ರಾಮ ಹರೇ ಪಾಹಿ ರಾಮ ಹರೇ ಅಂತ ಸುಗ್ರೀವ ನನ್ನನ್ನು ಕಾಪಾಡು ಅಂತ ರಾಮನಲ್ಲಿ ಬೇಡ್ಕೊಳ್ತಾನೆ. ರಾಮನನ್ನ ಮತ್ತೆ ಹೊಳ್ತಾನ, ಭೀಮ ಪರಾಕ್ರಮಿ ಭಕ್ತ ರಕ್ಷಾಮಣಿ ಕೋಮಲ ರೂಪ ಹರೇ ಅಂತ. ಭೀಮನಂತೆ ಪರಾಕ್ರಮಿಯಂತ ಪರಾಕ್ರಮ ಭೀಮನಂತಹ ಪರಾಕ್ರಮವನ್ನು ಉಳ್ಳ ಭಕ್ತರನ್ನು ರಕ್ಷಿಸುವ ಕೋಮಲ ರೂಪದ ಶ್ರೀರಾಮನಿಗೆ ಶ್ರೀರಾಮನನ್ನು ಪಾಲಿಸುವಂತ ಸುಗ್ರೀವ ಬೇಡ್ಕೊಳ್ತಾನೆ. ಮತ್ತೆ ಇಕ್ಷ್ವಾಕು ವಂಶ ಭೂಪಾಲರು ಧರ್ಮ ಸಂರಕ್ಷಕರಧಿಕರಲ್ಲೈ ಇಕ್ಷ್ವಾಕು
ಇಕ್ಷ್ವಾಕು ವಂಶದ ಭೂಪಾಲರೆಲ್ಲರೂ ಕೂಡ ಧರ್ಮ ಸಂರಕ್ಷಕರ ಅಧಿಕ ನಮ್ಮ ಸೂರ್ಯವಂಶಜರು ಸೂರ್ಯವಂಶಜರು ಅಂದ್ರೆ ಅವರ ಧರ್ಮವನ್ನು ಸಂರಕ್ಷಿಸುವವರು. ಮಮಾಪೇಕ್ಷೆಯಿಂದೊಂದುಂಟು ಕೇಳಿ ನೀ ನ್ಯಾಯವ ನೀಕ್ಷಿಸಿ ಸಲಹಬೇಕು. ನನ್ನದೊಂದು ಅಪೇಕ್ಷೆ ಉಂಟು, ಅದನ್ನು ನೀನು ಕೇಳಿ ನ್ಯಾಯವನ್ನ ಇಟ್ಟು ನ್ಯಾಯವನ್ನ ಕೊಟ್ಟು ಸಲಹಬೇಕು. ಸುಗ್ರೀವ ಕೇಳ್ತಾರೆ, ಅಗ್ರಜವಾಲಿ ಪರಾಕ್ರಮದಿಂದೆನ್ನ ನಿಗ್ರಹಿಸಲು ಬಗೆದು ಮಹೋಗ್ರದಿ ಹೊರಗಟ್ಟಿ ಕೂಡಿಕೊಂಡಿರುವ ಪಾಣಿಗ್ರಹಣದ ಸತಿಯ. ಅಗ್ರಜ ವಾಲಿ ಪರಾಕ್ರಮದಿಂದ, ಅಗ್ರಜ ನನ್ನ ಅಣ್ಣನಾದ ವಾಲಿಯು ಪರಾಕ್ರಮದಿಂದ ನನ್ನನ್ನು ಸೋಲಿಸಿ ಮನೆಯಿಂದ ನಿಗ್ರಹಿಸಲು ಬಗೆದು ತಾಮಹೋಗ್ರದಿ ಉಗ್ರದಿಂದ ನನ್ನನ್ನು ಹೊರಗಟ್ಟಿ, ಸಿಟ್ಟಿನಿಂದ ನನ್ನನ್ನು ಹೊರಗಟ್ಟಿ ಕೂಡಿಕೊಂಡಿರುವ ಪಾಣಿ ಗ್ರಹಣ ನನ್ನ ಸತಿಯನ್ನ ಬಂಧನದಲ್ಲಿಟ್ಟಿದ್ದಾನೆ ಹಾಗೆ ಅಲ್ವಾ? ಅಲ್ಲ, ಪಾಣಿಗ್ರಹಣದ ಸತಿಯ ನಾನು ಯಾರನ್ನು ಕೈ ಹಿಡಿದಿದ್ದೇನೋ, ಪಾಣಿಗ್ರಹಣ ಅಂದ್ರೆ ಏನು, ಕೈ ಹಿಡಿದವಳು ಅಂದ್ರೆ ನನ್ನ ಧರ್ಮ ಪತ್ನಿ ಅಂತ. ಆ ರುಮೆಯನ್ನು ಕೂಡ ಆತನೇ ಇಟ್ಟುಕೊಂಡಿದ್ದಾನೆ, ತಾರೆ ಮತ್ತೆ ರುಮೆ ಇಬ್ಬರನ್ನು ಅವನು ಆಳ್ತಾ ಇದ್ದಾನೆ ಅಂತ. ಓಕೆ, ಇಲ್ಲಿ ಏನು ಅರ್ಥ, ನೀನು ಸೀತೆಯನ್ನು ಕಳ್ಕೊಂಡಿದ್ದಿ ರಾಮ, ನಾನು ನನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದೇನೆ, ನಾವು ಒಂದೇ ರೀತಿ ಆಯಿತು. ಇಲ್ಲಿಗ ಪಾಣಿಗ್ರಹಣದ ಸತಿಯನ್ನು ನನ್ನ ಅಣ್ಣನಾದಂಥ ವಾಲಿಯು ಬಲಾತ್ಕಾರದಿಂದ ಇಟ್ಟುಕೊಂಡಿದ್ದಾನೆ. ಶೌರ್ಯ ಬಲಾನ್ವಿತನ ಆತನ ಭಯಕ್ಕಾಗಿ ಸೂರ್ಯನಪ್ಪಣೆಯಿಂದಲಿ ಶೌರ್ಯ ಬಲಾನ್ವಿತನ ಆತನ ಭಯಕ್ಕಾಗಿ ಸೂರ್ಯನಪ್ಪಣೆಯಿಂದಲಿ ಮುನಿವರಿಯ ಮತಂಗನ ಶಾಪವಿದ್ದುದರಿಂದ ಧೈರ್ಯದಿಂದಿರುವೆನಿಲ್ಲಿ. ಆ ಋಷ್ಯಮುಖಕ್ಕೆ ಹೋಗ್ಲಿಕ್ಕಿಲ್ಲ ಅವನಿಗೆ, ವಾಲಿಗೆ ಮತಂಗರು ಅನ್ನುವಂಥವರ ಶಾಪ ಇತ್ತು ಅಲ್ಲಿಗೆ. ಮತಂಗ ಋಷಿಯ ಶಾಪ ಇದ್ದದ್ರಿಂದ ಆ ವಾಲಿ ಋಷ್ಯಮುಖಕ್ಕೆ ಹೋಗುದಿಲ್ಲಂತೆ, ಹಾಗಾಗಿ ಅವನು ರಕ್ಷಣೆಯಲ್ಲಿದ್ದಾನೆ. ಆಯ್ತಾ, ಧೈರ್ಯದಿಂದ ಇರುವೆನಿಲ್ಲಿ. ಓಕೆ, ರಾವಣನೆಂಬ ನಿಶಾಚರನು ಹಿಂದೆ ಕೋವಿದ ಹಿಡಿದು ತಂದು ತಾರಾ ದೇವಿಯ ಮಗನ ತೊಟ್ಟಿಲಿಗೆ ಕಟ್ಟಿದ ನೀತ ದೇವೇಂದ್ರ ಸುಕುಮಾರ. ಸುಕುಮಾರಕ ಸುಕುಮಾರಕ ಅಂದ್ರೆ ನನ್ನ ಅಣ್ಣ ಏನು ಸಾಮಾನ್ಯದವನಲ್ಲ, ರಾವಣನನ್ನೇ ಕಟ್ಟಿ ಹಾಕಿದವ. ಕೋವಿದ ಹಿಡಿದ ತಂದು ತಾರಾದೇವಿಯ ಮಗನ ತೊಟ್ಟಿಲಿಗೆ, ತಾರಾದೇವಿಯ ಮಗ ಅಂದ್ರೆ ಅಂಗದ, ಅಂಗದನ ತೊಟ್ಟಿಲಿಗೆ ತಂದು ಕಟ್ಟಿ ಹಾಕಿದ್ದಂತೆ ರಾವಣನನ್ನು ಒಂದ್ಸರಿ. ಅಂಥ ವೀರ ಇವನು, ಕಟ್ಟಿದನೀತ ದೇವೇಂದ್ರ ಸುಕುಮಾರಕ ಅಂದ್ರೆ ದೇವಿಯ ಮಗನ ತೊಟ್ಟಿಲಿಗೆ ಕಟ್ಟಿದನೀತ ದೇವೇಂದ್ರ ಸುಕುಮಾರಕ ಅಂದ್ರೆ ಅದರ್ಥ ಆಗಿಲ್ಲ, ನಾಡ್ದು ಹೇಳ್ತೇನೆ ಅದು ಏನಂತ. ಕಟ್ಟಿದನೀತ ದೇವೇಂದ್ರ ಸುಕುಮಾರಕ ಗುರುಗಳೇ ಇಂದ್ರ ಮಗ ಅಂತ. ಹೌದು, ಇಂದ್ರನ ಮಗ ಯಾರು ಅಂತ, ಆ ಇವ ಹೌದಾ, ವಾಲಿಯೇ ದೇವೇಂದ್ರ ಸುಕುಮಾರಕ. ಹೌದು, ವಾಲಿ ಆ ದೇವೇಂದ್ರನ ಮಗ ಅಂತ. ಹೌದು, ಕರೆಕ್ಟ್. ದೇವತೆಗಳು ಸರ ಅಂಜುವ ರಣ್ಣನ ಟಿವಿ ಪರಾಕ್ರಮಕ್ಕೆ ರಾಮದೇವ ನಾವಿಬ್ಬರು ಜೋಡ ದೇವಿ ವಾಲಿ ರಾವಣರಿಂದ ಹೀಗೆ. ದೇವತೆಗಳು ಸಹ ಅಂಜುತ್ತಾರೆ ಆ ವಾಲಿಯ ಭಯಕ್ಕಾಗಿ. ಅವನು ಸಮುದ್ರ ಮಥನ ಕಾಲದಲ್ಲೇ ಇದ್ದವನಂತೆ ವಾಲಿ ಅಂದ್ರೆ ಅವನು ಅಲ್ವಾ. ಅಂಥ ವಾಲಿಗೆ ದೇವತೆಗಳು ಸಹ ಅಂಜುತ್ತಾರೆ ಅವನ ಟಿವಿ ಪರಾಕ್ರಮಕ್ಕೆ. ರಾಮದೇವ ನಾವಿಬ್ಬರು ಜೋಡಾದೆವು, ಜೋಡಾದೆವು ಅಂದ್ರೆ ಏನು, ಒಟ್ಟಾದೆವು ಒಂದಾದೆವು. ವಾಲಿ ರಾವಣರ ವಾಲಿ ಕಾರಣ ಆದರೆ ನಿನಗೆ ರಾವಣ ಕಾರಣ ಆದ, ನಾವಿಬ್ಬರು ಒಟ್ಟಾಗಬೇಕಿದ್ರೆ ಇಷ್ಟು ದೂರ ನೀನು ನಡ್ಕೊಂಡು ಬರಬೇಕಿದ್ರೆ ನಿನ್ನ ಪಾಲಿಗೆ ಸೀತೆ ಕಾಣದೆ ಹೋದದ್ರಿಂದ ರಾವಣ ಕಾರಣ ಆದ, ನನಗೆ ನನ್ನ ಹೆಂಡತಿಯನ್ನು ಕದ್ದಿಟ್ಟುಕೊಂಡವನು ಎನ್ನುವ ಕಾರಣದಿಂದಾಗಿ ನೀನು ಹತ್ರ ಬರಲಿಕ್ಕೆ ವಾಲಿ ಕಾರಣನಾದ
ವಾಲಿ ರಾವಣರಿಂದ ನಾವಿಬ್ಬರು ಈಗ ಹತ್ತಿರ ಆಗಿದ್ದೇವೆ ಅಂತ ಹೇಳ್ತಾನೆ. ಸಾಕ ಇವತ್ತಿಗೆ ಆದಿತ್ಯ? ಹಾ ಸರಿ, ಇಲ್ಲಿಗೆ ವಿಜಯಕ್ಕ. ನೆಕ್ಸ್ಟ್ ಕಣ್ಣಾರೆ. ಅದು ವಿಷಯ ಸ್ವಾರಸ್ಯ ಹೇಳಿಕೊಂಡ